ವೆಲ್ಕಮ್ ಟು ಮಿಲಿಯೆಟ್ಸ್ ಮನೆ ಊಟ. ನಾನು ನಿಮ್ಮ ಮನೆ ಮಗಳು ನಾಗರತ್ನ ಮಾಡುವ ನಮಸ್ಕಾರಗಳು. ನಾನು ಇಂದು ಮಾಡುತ್ತಿರುವ ರೆಸಿಪಿ ಜೋಳದ ಒತ್ಸಾವ್ಗೆ ಒಗ್ಗರಣೆ. ಈಗ ಒತ್ಸಾವ್ಗೆಗೆ ಬೇಕಾಗಿರೋ ಸಾಮಗ್ರಿಗಳು ಜೋಳದಿಟ್ಟು, ನೀರು ಮತ್ತೆ ಸ್ವಲ್ಪ ಉಪ್ಪು. ಈಗ ಒತ್ಸಾವ್ಗೆಯನ್ನು ಮಾಡ್ಕೊಳ್ಳೋಣ, ಬನ್ನಿ. ಈಗ ನೀರು ಕುದಿತಾ ಇದೆ, ಇದಕ್ಕೆ ಹಿಟ್ಟು ಹಾಕೋಣ. ಬನ್ನಿ, ಫುಲ್ ಹಿಟ್ಟಾಗೋದು ಬೇಡ, ಒಂದು ಕಪ್ಪುನು ಸ್ವಲ್ಪ ಉಳಿಸ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಮುದ್ದೆಗಿಂತ ಸ್ವಲ್ಪ ಜಾಸ್ತಿ ಬೇಯಬೇಕು, ಹಂಗಾದ್ರೆ ಚೆನ್ನಾಗಿ ಇದು ಸಾವಿಗೆ ಬರುತ್ತೆ. ಈಗ ನೋಡಿ, ಇದನ್ನ ತಿರುಸ್ತಾ ಇದ್ದೀನಿ. ತುಂಬ ಗಟ್ಟಿ ತರ ಇರಬೇಕು, ಈ ತರ ತುಂಬ ಗಟ್ಟಿಯಾಗಿರ್ಬೇಕು, ಹಂಗಾದ್ರೆ ಬಿಡಿ ಬಿಡಿಯಾಗಿ ಸಾವಿಗೆ ಬರುತ್ತೆ. ಈಗ ಇದನ್ನ ಸಾವಿಗೆ ಒತ್ತೋಣ, ಬನ್ನಿ. ಒತ್ಸಾವ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಈರುಳ್ಳಿ, ಹಸಿಮೆಣಸಿನಕಾಯಿ, ಕ್ಯಾರೆಟು, ಬೀನ್ಸು, ಉಪ್ಪು, ಆಯಿಲ್ಲು, ಕ್ಯಾಬೇಜು, ಕೊತ್ತಂಬರಿ, ಸ್ವಲ್ಪ ನಿಂಬೆಹಣ್ಣು. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ, ಬನ್ನಿ. ಹಸಿಮೆಣಸಿನಕಾಯಿ ಹಾಕಿದ್ದೀನಿ, ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ತಾಯಿದ್ದೀನಿ, ಹಾಗೆ ಬೀನ್ಸು ಸ್ವಲ್ಪ ಹಾಕ್ತಾಯಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ ಸ್ವಲ್ಪ, ಮತ್ತೆ ಕ್ಯಾಬೇಜ್ ಹಾಕ್ತಾ ಇದ್ದೀನಿ. ಈಗ ಇದನ್ನು ಒಟ್ಟು ತರಕಾರಿ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಇದನ್ನು ಸ್ವಲ್ಪ ನ್ಯೂಡಲ್ಸ್ ಥರ ಎಲ್ಲ ತರಕಾರಿ ಹಾಕಿ ಮಾಡ್ತಾರಲ್ಲ, ಆ ಥರ ಮಾಡ್ತಾ ಇದ್ದೀನಿ. ಯಾಕಂದರೆ ಜೋಳದಲ್ವಾ, ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ. ಇವಾಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಬೇಯಲಿ ಅಂತ. ಒಂದು 2 ಮಿನಿಟ್ಸ್ ಬೇಕಿದ್ದು ಸ್ವಲ್ಪ ಎಲ್ಲ ಆಯಿಲಲ್ಲಿ ಫ್ರೈ ಆಗೋಕ್ಕೆ. ಈಗ ಇದಕ್ಕೆ ರಾಗಿ ಅಲ್ಲ, ಜೋಳದ ಒತ್ಸಾವಿಗೆ ಹಾಕಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ, ಹಾಗೆ ನಿಂಬೆಹಣ್ಣು ಬಿಟ್ಟು ನಿಂಬೆಹಣ್ಣು ಹಾಕಿದ್ದೀನಿ. ಈಗ ಇದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಬಿಟ್ಟು ಇದನ್ನ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿದ್ರೆ ರಾಗಿ ಜೋಳದ ಒತ್ಸಾವಿಗೆ ರೆಡಿ ಆಗುತ್ತೆ. ಜೋಳದ ಒತ್ತಸಾವಿಗೆ ರೆಡಿಯಾಗಿದೆ, ಬನ್ನಿ ಸವಿಯೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.